ಒಂದೇ ಒಂದೇ ಎರಡೇ ಹಾ ದಯವಿಟ್ಟು ಶಾಂತರಾಗಿ ಕುಳಿತುಕೊಳ್ಳಿ ಮಧ್ಯರಾತ್ರಿ 12 ಗಂಟೆ 10 ನಿಮಿಷ ಆದರೂ ಕೂಡ ಸಂತೋಷದಾಯಕ ನಮಗೆ ಈ ಲೈಟ್ ಗಳನ್ನು ತೆಗೆದು ಆಗಲೇ ಹಾಕಿದ್ರಲ್ಲ ಆ ಲೈಟ್ ಹಾಕಬೇಕು ಬೆಳದಿಂಗಳ ತರ ಈ ತರ ಆ ಲೈಟ್ ಫುಲ್ ಫೋಕಸ್ ಮುಖದ ಮೇಲೆ ಬೇಡ ನೀವೆಲ್ಲ ಕಾಣಬೇಕು ನಮಗೆ ಓಕೆ ಹಾ ಥ್ಯಾಂಕ್ ಯು ಥ್ಯಾಂಕ್ ಯು ಇದು ಬಹಳ ಚೆನ್ನಾಗಿದೆ ನಗಿಸೋದು ಬಹಳ ಕಷ್ಟದ ಕೆಲಸ ಅಂತ ನೀವೆಲ್ಲ ಭಾವಿಸಿದ್ರಿ ಆದರೆ ನಿಮ್ಮನ್ನೆಲ್ಲ ನೋಡಿ ನಗಿಸುವಂತ ಉಮೇದಿಯನ್ನು ತಡೆದುಕೊಂಡು ನಾವು ಸಾಯಂಕಾಲ 7 ಗಂಟೆಯಿಂದ ಇಲ್ಲಿ ಕೂತಿದ್ದೀವಿ ನಮ್ಮ ಮುಂದೆ ಎಲ್ಲ ರೀತಿ ಮಾಡಿದ್ರಿ ಡ್ಯಾನ್ಸ್ ಹಾಡು ಊಟ ಬಹುಶಃ ಇವತ್ತು ತಗಿಸಿಕೊಂಡಷ್ಟು ಸೆಲ್ಫಿನ ನಾ ಮುಂದಿನ 10 ಜನ್ಮ ಎತ್ತಿದ್ರು ತಗಿಸಿಕೊಂಡಂಗಿಲ್ಲ ಎಷ್ಟು ಜನ ಸೆಲ್ಫಿ ತಗಿಸಿಕೊಂಡ್ರು ಅಂದ್ರೆ ಕಾಲ ತುಳುಕುವಂತ ಸೆಲ್ಫಿ ತಗಿಸಿಕೊಂಡವ್ರು ಯಾರು ಹೆಗಲ ಮ್ಯಾಗ ಕೈ ಹಾಕಿ ಸೆಲ್ಫಿ ತಗಿಸಿಕೊಂಡವ್ರು ಯಾರು ಜೇಬಿನ್ಯಾಗ ಕೈ ಹಾಕಿ ಪಲಿಪ್ ಸೆಲ್ಫಿ ತಗಿಸಿಕೊಂಡವ್ರು ಯಾರು ಏನೇನು ನಮ್ಮ ದೇಹದ ಲೂಸ್ ಆಗ್ಯಾವಂತ ನಾಳೆ ನೋಡ್ಕೊಂತೀವಿ ನಾವು ಬಹಳ ಅದ್ದೂರಿಯಾಗಿ ಈ ಸಾಹಿತ್ಯ ಸಮ್ಮೇಳನ ಒಂದು ದಿನದ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನ ಕಳೀತಿವತ್ತು ಇನ್ನು 2 ದಿವಸಗಳು ನಿಮಗೆ ಕಾರ್ಯಕ್ರಮ ಇದೆ ನಾವು ಕೂಡ ನಾಳೆ ಧಾರವಾಡಕ್ಕೆ ಹೋಗಬೇಕು ಆದರೆ ಹಾಡು ಕೇಳ್ತಾ ಕೇಳ್ತಾ ನಾವು ಫಸ್ಟ್ ಮಾತಾಡ್ತೀವಿ ಅಂತ ನಮಗೂ ಹೇಳೋದಕ್ಕೆ ಮನಸ್ಸು ಬರಲಿಲ್ಲ ಈಗ ನಾವು ಮಾತಾಡ್ತೀವಿ ಮೂರು ಜನ ದಯವಿಟ್ಟು ನಗು ಬಂದ ನಗರಿ ದಯವಿಟ್ಟು ಕೂಗೋದು ಚೀರೋದು ಬೇಡ ಯಾಕಂದ್ರೆ ಹಾಸ್ಯ ತಿಳ್ಕೋಬೇಕು ಭಾಳ ಜನ ಏನು ತಿಳ್ಕೊಂಡಾರ ಹಾಸ್ಯ ಅಂದರೆ ಸಂತೋಷ ಇದ್ದಾಗ ಅಷ್ಟೇ ಹೇಳಬೇಕ್ರಿ ಖುಷಿ ಇದ್ದಾಗ ಹೇಳಬೇಕು ಮದುವೆಯಾಗಿ ಹೇಳಬೇಕು ಹುಟ್ಟಿದಾಗ ಹೇಳಬೇಕು ಅಂತ ತಿಳ್ಕೊಂಡಾರ ಆದರೆ ನಮ್ಮ ಉತ್ತರ ಕರ್ನಾಟಕದಾಗ ಸತ್ತು ಮನೆಯಾಗ ಹಾಸ್ಯ ಆಗ್ತಾವೆ ಸತ್ತಲ್ಲೇ ನಗು ಬರ್ತೈತೆ ರೀ ಯಾಕಂದ್ರೆ ಅಂಥ ಘಟನೆಗಳು ನಮ್ಮಲ್ಲಿ ನಡೀತಾವ ನಾವು ಅವಾಗ ಸಹಿತ ನಗುತ್ತೀವಿ ಹೆಂಗೆ ಒಬ್ಬವ ಸತ್ತಿದ್ದ ಮುದುಕಿ ಒಂದು ಅಜ್ಜಿ ಸತ್ತಿತ್ತು ಅದನ್ನು ಗೂಟಕ್ಕೆ ಬಡದಿದ್ರು ಗೊತ್ತಾಯ್ತಲ್ಲ ಗೂಟಕ್ಕೆ ಬಡಿಯೋದಂದ್ರೆ ನಿಮಗೆ ಕುಂದಿರಿಸಿದ್ರು ಮಂದಿ ಬಂದು 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 ನೋಡೋಗಾಕತ್ತಿತ್ತು ದಯವಿಟ್ಟು ಡಿಸ್ಟರ್ಬ್ ಆಗ್ತರು ನಾನು ನೀವು ಗಲಾಟೆ ಮಾಡೋದಕ್ಕೆ ನಾನು ಟ್ವಿಸ್ಟ್ ಮಾಡಿ ಹೇಳಿದೆ ದಯವಿಟ್ಟು ಅದನ್ನು ಊದ್ಬೇಡ್ರಪ್ಪ ಅಪ್ಪ ನಾಳೆ ಬೇಕಾದ್ರೆ ನಿಮ್ಮನ್ನು ನನ್ನ ಮಕ್ಕಳು ಮದುವೆ ಕರೆಸ್ತೀನಿ ಅಲ್ಲಿ ಬಾರಿಸ್ಬೇಕು ಒಬ್ಬ ಯಜಮಾನ್ ಮನುಷ್ಯ ಸತ್ತಿದ್ದ ನಿಮ್ಮ ಕಡೆ ಮುತ್ಯ ಅಂತಿರೋ ಅಜ್ಜ ಅಂತಿರೋ ಏನಂತಿರೋ ಗೊತ್ತಿಲ್ಲ ಅಜ್ಜ ಅವನ್ನ ಗೂಟಕ್ಕೆ ಬಡದಿದ್ರು ಅವನ್ನ ನೋಡ್ಕೊಂತ 87 ವರ್ಷದ ಮುದುಕಿ ಅಳಾಕತ್ತಿತ್ತು ಅಜ್ಜಿ ಯಾರ ಬರಲಿ ನೋಡಿಲ್ಲ ನಿನ್ನ ಮಾತಾಡ್ಸಕ್ಕೆ ಯಾರು ಬಂದಾರ ಮಾತಾಡ್ಸವ್ರನ್ನ ಅವ್ರು ಬಂದ್ಗಟ್ಲೆ ಎಲೆ ಅಡಿಕೆ ಕೇಳದಿದ್ದಲ್ಲ ಕೇಳವ್ರನ್ನ ಹಿಂಗಂದು ಅನ್ನ ಕತ್ಬಿಟ್ಟಿತ್ರಿ ಅದು ಇನ್ನೇನು ಹೊತ್ತು ಮುಣಿಗ್ತೀವಿ ಹಣ ಒಯ್ಬೇಕು ಅನ್ನೋದ್ರಾಗ ಯಾರ ಹೇಳಿದ್ರು ಗೌಡ್ರು ಬಂದಿಲ್ಲ ಇನ್ನ ಗೌಡ್ರು ಹುಬ್ಬಳ್ಳಿಗೆ ಹೋಗ್ಯಾರಂತ ಅವ್ರು ಬಂದಿಂದ ಅವ್ರು ಬಂದು ಹೆಣ ನೋಡಿಂದ ಒಯ್ಬೇಕು ಮತ್ತೆ ಮುದಿಕಲ್ಲೇ ಮಕ್ಕೊಂಬಿಡ್ತೀರಿ ಗೌಡ್ ಬಂಟೆಕ್ ಬಂದವ ಬಂದು ಮಾಲಿ ತಗೊಂಡು ಯಾರೋ ಯಜಮಾನ್ ಮನುಷ್ಯ ತೀರ್ಕೊಂಡಾನ ಬೆಟ್ಟ ಆಗ್ಬೇಕಂತೇಳಿ ಬಂದ್ಗಳಿಗೆ ಈ ಮುದುಕಿ ಹತ್ತೊತ್ತು ಅಲ್ಲೇ ಮಕ್ಕೊಂಬಿಟ್ಟಿತ್ರಿ ಎಬ್ಸಿದ್ರೆ ಏ ಗೌಡ್ ಬಂದಾನ ಹೇಳೋ ಸ್ಪೆಷಲ್ ಹೇಳ್ಬೇಕು ಅಂತೇಳಿ ಆ ಮುದುಕಿ ಎದ್ದು ಕುಂತು ಅಳಾಕತ್ತಿ ಏನಂತ ನೋಡಿಲ್ಲ ನಿನ್ನ ಮಾತಾಡ್ಸಕ್ಕೆ ಯಾರು ಬಂದಾರ ಗೌಡ್ ಬಂದ ನೋಡು ಗೌಡ್ ಬಂದ್ಗಟ್ಲೆ ಮ್ಯಾಗ ಬರ್ರಿ ಅಂತಿದ್ದಲ್ಲ ಗೌಡ್ ಬಂದ ನೋಡು ಮ್ಯಾಗ ಕರ್ಕೋ ಗೌಡ ಅಂದ ಇವನು ನನ್ನ ಮ್ಯಾಗ ಕಳ್ಸಂಗ ಅಳಕಿ ನೋಡ್ರಿ ಆಡು ಭಾಷ ಹಾರ ಹಾಕಿ ಗೌಡ ಹೋಗೇ ಬಿಟ್ಟ ಗೌಡ ಹಂಟ್ ನೋಡ ಹಂಗ ಕರೀನಿ ಮ್ಯಾಗ ಕರ್ಲಿಲ್ಲ ಅಂತ ಅಳಾಕತ್ತ ನೋಡವ ಅಂದು ಬಿಟ್ಲವ ಅವ ಯಾವುದೋ ರಿಕ್ಷಾನೋ ಟಾಂಗನೋ ಹತ್ತಿಕೊಂಡು ಓಡಿ ಹೋದ ಮನೆಗೆ ಹಿಂದೆ ಬಿಡೋದಿಲ್ಲ ಏಕೆ ಅಂತೇಳಿ ಇದು ಸತ್ತ ಮನೆಯಲ್ಲಿ ಹಾಸಿ ಇನ್ನು ಒಬ್ಬ ಮುದುಕ ಹೆಂಡ್ತಿ ರೊಟ್ಟಿ ಬಡ್ಕೋತ ಕುಂತಿದ್ಲ ಅಜ್ಜಿ ರೊಟ್ಟಿಯಾಗ ಏನು ಮಾಡಿ ಅಂದ ಉಳ್ಳಾಗಡ್ಡಿ ಪಲ್ಯ ಮಾಡಿ ನಂದು ನನಗೆ ಬದ್ನೆಕಾಯಿ ಪಲ್ಯ ಬೇಕು ಅಂದವ ಬದ್ನೆಕಾಯಿ ಇಲ್ಲೋ ಎಲ್ಲಿ ಮಾಡಲಿ ಅಂದ್ಲಕ್ಕಿ ನಾ ಹೋಗಿ ತರ್ತೀನಿ ತಂದಿಂದ ಬದ್ನೆಕಾಯಿ ಪಲ್ಯ ಮಾಡೇ ನಂಗೆ ರೊಟ್ಟಿಯಾಗಿ ನೀಡು ಅಂದ
ಹೋಗ ತೊಗೊಂಬ ಅಂದ್ ಅವನು ಸಿಟ್ಟಿಗೆದ್ದು ಚೀಲ ತೊಗೊಂಡು ಬದ್ನೆಕಾಯಿ ತರಕ್ಕೆ ಹೋದ. ಬದ್ನೆಕಾಯಿ ತರಕ್ಕೆ ಹೋದಲ್ಲೇ ಅವಾಗ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸತ್ತು ಹೋದ. ಬಂತವ ಮತ್ತೆ ಹಣ ಮನೆಗೆ ಬಂತು, ಗೂಟಕ್ಕೆ ಪಡೆದ್ರು. ಬಂದವರೆಲ್ಲ ಕೇಳೋದು ಏನಾಗಿತ್ತವ ಯಜಮಾನ್ಗೆ, ಯಪ್ಪ ರೊಟ್ಟಿ ಪಡ್ಕೊಂತ ಕುಂತಿದ್ದೆ, ಬದ್ನೆಕಾಯಿ ಪಲ್ಯ ಮಾಡಿಲ್ಲನೋ ಅಂದ. ಇಲ್ಲ ಅಂದೆ, ಮಾಡಿದ್ದು ತಿನ್ನೋ ಅಂದೆ, ಕೇಳಲಿಲ್ಲ. ತರ್ತೀನಿ ಅಂತೇಳಿ ಬದ್ನೆಕಾಯಿ ತರಕ್ಕೆ ಹೋದ, ಹೊಳ್ಳಿ ಬರಲೇ ಇಲ್ಲ. ಮತ್ತೊಬ್ಬ ಬಂದ, ಏನಾಗಿತ್ತವ ರೊಟ್ಟಿ ಪಡ್ಕೊಂತ ಕುಂತಿದ್ದೆ, ಬದ್ನೆಕಾಯಿ ತರಕ್ಕೆ ಹೋದ, ವಾಪಸ್ ಬರಲೇ. ಮತ್ತೊಬ್ಬ ಬಂದ, ಏನಾಗಿತ್ತವ ರೊಟ್ಟಿ ಪಡ್ಕೊಂತ ಕುಂತಿದ್ದೆ, ಬದ್ನೆಕಾಯಿ ಬಗಿಸಿದೆ, ತರಕ್ಕೆ ಹೋದ, ವಾಪಸ್ ಬರಲಿಲ್ಲ. ಹಿಂಗೆ ಆ ಊರಿನ 2000 ಜನ ಬಂದು ಬಂದು ಕೇಳಾಕತ್ತಿದ್ರಿ. ಆ ಮುದುಕಿ ಹೇಳಿ 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 ಸಾಕಾತು, ಕೊನೆಗೆ ಸೊನ್ನೆ ಶುರು ಮಾಡಿತ ಅದು. ಏನಾಗಿತ್ತವ ಏನಾಗಿತ್ತವ ಏನು ಮಾಡ್ತೀರಿ 2000 ಮಂದಿಗೆ ಹೇಳೈತೆ. ಗಾಡಿ ಮತ್ತೊಬ್ಬ ಬಂದ, ಏನಾಗಿತ್ತವ ರೊಟ್ಟೆ ಮಾಡ್ಕೊಂತ ಕುಂತಿದ್ನ, ಬದ್ನೆಕಾಯಿ ತರಕ್ಕೆ ಹೋದ, ಸಾಟದ. ಯಾವುದಾತು ಬೇಸರ ಬರ್ತೈತೆ ಎಲ್ಲರಿಗೂ, ಹಾ ತಲೆ ಕೆಟ್ಟೋತು. ಕಡೀಗೆ ಒಬ್ಬ ಬಂದನ್ರಿ, ಅವ ಯಾರೂ ಕೇಳಲಾರ್ದಂತ ಅದನ್ನು ಕೇಳಿದ, ಏನು ಏನಾಗಿತ್ತವ, ಹಾ ನೀನು ಈಗ ಬಂದಿ ಬಾ, ರೊಟ್ಟಿ ಪಡ್ಕೊಂತ ಕುಂತಿದ್ನ, ಬದ್ನೆಕಾಯಿ ಬಗಿಸ್ತೀಯ, ತರಕ್ಕೆ ಹೋಗಿ ಶಟ್ ನೋಡಲ್ಲ ಅಂದ್ಬಿಟ್ಲು. ಅವ ಏನೂ ಅನ್ಲಿಲ್ಲರಿ. ಏನು ಕೇಳಿದ ಗೊತ್ತಾನ, ಹೌದಾ ಮತ್ತವತ್ತು ರೊಟ್ಟಿಯಾಗಿ ಏನು ಮಾಡಿ ತಿಂದಿ ಅಂತ ಕೇಳಿದ. ಅಪ್ಪ ಯಾರೂ ಕೇಳಿದ್ದಿಲ್ಲ ನೋಡೋ ಇದನ್ನ, ಹಾ ಗುರಳ ಪುಡಿ ಮೊಸರು ಹಾಕ್ಯಂಡು ತಿನ್ನು ಅಂದ್ಲು. ಆಕೆ ಅವ ಸತ್ರು ಆಕೆ ರೊಟ್ಟಿ ತಿನ್ನೋದು ಬಿಟ್ಟಿಲ್ಲ ಅಂತ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದ ಜೀವನ ವೈಶಿಷ್ಟ್ಯ ಏನು ಅಂದ್ರೆ ಯಾವುದಕ್ಕೂ ಅಂಜಂಗಿಲ್ಲ ನಾವು. 12:15 ಈಗ ಮಧ್ಯ ರಾತ್ರಿ, ಬೆಂಗಳೂರಾಗ ದೆವ್ವು ಬರೋ ಟೈಮ್ ಇದು. ಅಲ್ಲಿ ಇಷ್ಟೊತ್ತಿನಾಗ ಯಾರೂ ಇರೋಂಗಿಲ್ಲ, ಬರೀ ಬಸ್ಸು ಲಾರಿ ಅಡ್ಡಾಡ್ತಿರ್ತಾವ ಔಟ್ಸ್ಕರ್ಟ್ನಾಗ. ಇಲ್ಲಿ ನೋಡ್ರಿ ಇಷ್ಟು ಮಂದಿ ಏನು ಹಗಲೈತೆ ಅನ್ನಂಗೆ ಕುಂತೀರಿ, ನಮಗೆ ಭಯನೇ ಇಲ್ರಿ. ಈಗ ಹೋಗೋ ಮುಂದೆ ಎಷ್ಟು ಮಂದಿಗೆ ಸುಡುಗಾಡಿ ಬರ್ತಾವನ ದಾರಿಯಾಗ, ಸುಡುಗಾಡ್ಯಾಗ ಹೋಗ್ತೀರಿ. ಏ ಸುಡುಗಾಡ್ಯಾಗ ಹೋಗ್ಬೇಕು, ಮತ್ತು ನಾವು ನಾಳೆ ಅಲ್ಲಿ ಹೋಗೋರ ಇವತ್ತು ನೋಡ್ಕೊಂಡು ಹೋಗೋ ನಡಿ ಅಂತೀವಿ. ಎಷ್ಟು ಧೈರ್ಯ ಐತಿ ನಮ್ಗೆ. ನಮ್ಮ ಪೊಲೀಸರಿಗೂ ಅಷ್ಟೇ ರೀ, ಬೆಂಗಳೂರು ಪೊಲೀಸರು ನನಗೆ ಗೊತ್ತಿಲ್ಲ, ಅಗ್ದಿ ಶಿಸ್ತವ್ರು. ಟೈಮ್ ಟು ಟೈಮ್ ಡ್ಯೂಟಿ ನೋಡ್ರಿ, 12 ಆದ್ರೇನು, 1 ಆದ್ರೇನು, ನಿದ್ದಿಲ್ಲ, ನೀರಡಿಕಿಲ್ಲ. ಯಾರ ಸಾಯಿಲಿ, ಯಾರ ಸನ್ಮಾನ ಆಗಲಿ, ಯಾರ ಮೆರವಣಿಗೆ ಆಗಲಿ, ಇವರಿಗೆ ತಪ್ಪಿದ್ದಲ್ರಿ ಕೆಲಸ. ಲಾಠಿ ಹಿಡ್ಕೊಂಡು ನಿಂತು ಬಿಡ್ತಾರೆ ಪಾಪ, ಅವರಿಗಾಗಿ ಒಂದು ಚಪ್ಪಾಳೆ. ಬೇರೆ ಊರಾಗ ಪೊಲೀಸರಿಗೆ ಕೆಲಸ ಕೊಡ್ತಾರೆ, ಇಲ್ಲಿ ಏನೂ ಕೆಲಸ ಕೊಟ್ಟಿಲ್ಲ, ಅದ ಸಂತೋಷ ಐತೆ ಅವ್ರಿಗೆ. ಹಾಂ, ಯಾಕಂದ್ರೆ ನಮ್ಮಂದಿ ಅತಿಕ್ರಮಿಸೋದಿಲ್ಲ, ಅವ್ರದ್ದು ಜಲ್ ಪೊಲೀಸರು ಬರ್ತಾರ ಅಂದ್ರೆ ಸಾಕು ಅನ್ಸ್ತಾರೆ, ನಮ್ಮಲ್ಲಿ ಸೆಲೂಟ್ ಹೊಡಿತಾರೆ ತಾವು ಸಹಿತ. ಹೌದಾ, ಸುಡುಗಾಡ್ಯಾಗ ಒಬ್ಬವ ಸಾಯ್ಬೇಕಂತ ಹೋದ, ನಾ ಯಾರಿಗೂ ಬಾರ್ ಆಗಬಾರ್ದು, ಸುಡುಗಾಡ್ಯಾಗ ಸತ್ಬಿಟ್ರೆ ಅಲ್ಲೇ ಹೂಣ್ತಾರೆ ನನ್ನ ಅಂತೇಳಿ ಸುಡುಗಾಡ್ಯಾಗ ಹೋದ. ಒಂದು 1/2 ಮೀಟರ್ ಅರ್ಧ ಫರ್ಲಾಂಗ್ ಹೋಗಿದ್ದೀನಿ ರೀ. ಒಬ್ಬವ ಅಂಗಿ ಬಿಚ್ಚಿ ಅಂಗಿಲೆ ಗಾಳಿ ಹಾಕ್ಕೊಂತ ಕುಂತಾನ ಸುಡುಗಾಡ್ಯಾಗ ಗೋರಿ ಮ್ಯಾಗ. ಏ ಹುಚ್ಚೊಳೆ ಮಗನ, ಸುಡುಗಾಡ್ಯಾಗ ಗೋರಿ ಮ್ಯಾಗ ಗಾಳಿ ಹಾಕ್ಕೊಂತ ಕುಂತೀನಿ, ಬೇರೆ ಜಾಗ ಸಿಗಲಿಲ್ಲ ನಿನಗೆ ಅಂದ. ಏನು ಮಾಡಲೋ ಮರ, ಒಳಗೆ ಕೆಟ್ಟ ಸೆಕೆ ಐತೆ, ಅದಕ್ಕೆ ಮ್ಯಾಗ ಬಂದು ಗೋರಿ ಮ್ಯಾಗ ಕುಂತೀನಿ ಅಂದ. ಅಂದ್ರೆ ನೀನು ಮಾಯಾಗಿ ಬಿಡ್ತಿರೋದು. ಯಪ್ಪ ದೆವ್ವ ಅದು ಕೈಯ ಸಿಕ್ಕಿದ್ನೆಲೆ ನಾನು ಅಂತೇಳಿ ಓಡಿದೆ ಮುಂದಕ್ಕೆ ಪಾರಾದ್ಮೇಲೆ. ಮುಂದೆ ಸ್ವಲ್ಪ ದೂರ ಹೋಗಿಂದ ಒಂದು ಹುಡುಗಿ ಕುಂತಿತ್ರಿ ಗೋರಿ ಮ್ಯಾಗ, ಮೊಬೈಲ್ ಚೆಕ್ ಮಾಡಕತ್ತೇಳಿ ಹಾಕಿ. ಯವ್ವ ಮನ್ಯಾಗ ಮೊಬೈಲ್ ವಾಟ್ಸಪ್ ಚೆಕ್ ಮಾಡಿದ್ರೆ ಒದಿತಾರ ಅಂತೇಳಿ ಸುಡುಗಾಡಿಗೆ ಬಂದಿಯೇನು. ಹಾಂ ಅರೇದು ಹುಡುಗಿ, ನೀನು ಮೊಬೈಲ್ ನೋಡಬಾರ್ದಿಲ್ಲ, ನಡಿ ಮನೆಗೆ ನಡಿ, ಅಲ್ಲಿ ಒಂದು ದೆವ್ವ ಐತೆ ನೋಡಿದಿಲ್ಲ, ಈಗ ನೋಡಿ ಬಂದ್ಯಾನ. ಆ ಹುಡುಗಂದ್ಲು, ಅಂಕಲ್ ಒಳಗಡೆ ನೆಟ್ಟೆ ಬರ್ತಾ ಇಲ್ಲ, ಅದಕ್ಕೆ ಮೇಲೆ ಬಂದು. ಓ ಯವ್ವ ನೀನು ಅನ್ನೋದ್ರಾಗ ಅದು ಮಾಯ ಆತ್ರಿ, ಓಡಿ ಹೋಗಾಕತ್ಬಿಟ್ರೆ ಹಂಚ್ಕೊಂಡು ಎದುರೊಬ್ಬವ್ ನಡ್ಕೊಂತ ಬರಕತ್ತಿದ್ದ. ಏ ತಮ್ಮ ನಿಂದ್ರು, ಯಪ್ಪ ಎರಡು ದೆವ್ವದವಲೆ, ಒಂದು ಗಂಡು ದೆವ್ವ ಒಂದು ಹೆಣ್ಣು ದೆವ್ವ, ಅವ ಗಾಳಿ ಹಾಕಿಕೊಳಕತ್ತೆ, ನಾ ಇದು ಮೊಬೈಲ್ ನೋಡಾಕತ್ತೈತಿರಿ, ಹೋಗ್ಬಾಡತ್ತಾಗ. ಅದಕ್ಕೆ ಅವ ಅಂದ, ಅವ್ರ ಬಾಜು ಗೋರಿನ ನಂದು, ಅವು ಅಲ್ಲೇ ಹಂಚ್ಕೊಂಡು ಇಲ್ಲಿ ಬರಲಾರ್ದು ಕುಂತವ, ನಾ ಗಾಳಿಗೆ ವಾಕಿಂಗ್ ಬಂದಿದ್ದೆ ಅಂದ. ಇವ ಪೂರ್ತಿ ಮುಗಿದೋತಲೇ ನನ್ನ ಕತಿ,
ನಾನು ದೆವ್ವದಗಳು ಕೈಯಾಗ ಸಿಕ್ಕೀನಿ ಅಂತೇಳಿ ಓಡ್ಕೊಂತ ಹೋದ. ಎದುರಿಗೊಂದು ಟಾಟೋ ಸುಮೋ ಹೊಂಟಿತ್ರಿ ರೋಡ್ನ್ಯಾಗ, ಸ್ಮಶಾನದ ಆ ಕಡೆ ರೋಡ್ ಅದು ಟಾಟೋ ಸುಮೋ ಮೆಲ್ಲ ಕೊಂಟಿತ್ತದು. ಇವ ಕೇಳಲಿಲ್ಲ ಹೇಳಲಿಲ್ಲ, ಅದ್ರ ಡೋರ್ ತೆಗಿಯಕ್ಕೆ ಹೋದ, ಡೋರ್ ಬಂತು, ತೆಗೆದ, ಒಳಗೆ ಹತ್ತಿ ಕುಂತ್ಬಿಟ್ಟ. ಯಪ್ಪ ಉಳ್ಕೊಂಡಿಲ್ಲ ನಾನು, ಮೂರು ದೆವ್ವದಿಂದ ಬದುಕಿದೆ ಇವತ್ತು ನಾನು, ದೇವ್ರ ಕಾದ ನನ್ನ ಅಂಥೇಳಿ ಥ್ಯಾಂಕ್ಸ್ ರೀ ಡ್ರೈವರ್ ಅಂತ ಡ್ರೈವರ್ ಸೀಟಿನ ಕಡೆ ನೋಡ್ತಾನೆ ರೀ, ಯಾರೂ ಇಲ್ಲ ಅಲ್ಲಿ, ತಾನ ಹೊಂಟೈತದು. ಹಿಂದೆ ನೋಡಿದೆ, ಮುಂದೆ ನೋಡಿದೆ, ಬಗಲಾಗ ಸೀಟು, ಓಸು ಸೀಟ್ ಖಾಲಿ ಅದಾವ್ರಿ, ಡ್ರೈವರ್ ಸೀಟ್ ಸಹಿತ ಖಾಲಿ ಐತೆ, ಯಾರ್ಯಾರು ಇಲ್ಲ. ಇವ ಅಂದ ಸತ್ನಲ್ಲೇ ನಾನು ದೆವ್ವದ ಗಾಡ್ಯಾಗ ಬಂದು ಕುಂತೀನಿ. ಅದು ಕದ ತೆಗಿಯೋಕೆ ಹೋದ ಲಾಕ್ ಆಗಿಬಿಟ್ಟಿತ್ರಿ, ಎಲ್ಲೆಲ್ಲಿ ಬರಲಿಲ್ಲ. ಸತ್ನೆಲೆ ಶಿವ 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 ಅಂದ್ಕೊಂತ ಹೋದ್ರಿ, ಆ ಜೀಪ್ ಹೋಗಿ ಒಂದು ಪೆಟ್ರೋಲ್ ಬಂಕ್ ಮುಂದೆ ನಿಂತುಕೊಂಡಿತು. ಇವ ಜಿಗತ ಜಿಗದ ಜಾಡಿಸಿ ಕದಕ್ಕೆ ಹೋದ್ರೆ ಕದ ಮುರ್ಕೊಂಬಿತ್ತು. ಒಳಗೆ ಹೊರಗೆ ನಿಂತು ಯಪ್ಪ ಅಂದ್ರೆ ಹಿಂದೊಬ್ಬ ಬಂದು ಬುಸಿದ ಮ್ಯಾಗ ಕೈ ಇಟ್ಟಲೆ, ಏ ಹೂತ್ಸೋಳ ಮಗನ ಕದ ಯಾಕೆ ಒದ್ದು ಮುರಿದೇನೆ, ಏ ಹೂತ್ಸೋಳ ಮಗನ ಒಳಗೆ ದೆವ್ವ ಅದಾವಲೆ, ಇಡೀ ಗಾಡಿ ತುಂಬ ದೆವ್ವ ಐತೆ, ತನಟಕ್ಕೆ ತಾನೇ ಬಂದೈತದೆ. ಅವ ಒಂದು ಹೆಟ್ಟು ಕಪಾಳಕ್ಕೆ ಗೆಡ್ಡಿಗೆ ಬಿಟ್ಟು ನೋಡ್ರಿ, ಹೂತ್ಸೋಳ ಮಗನ ಗಾಡ್ಯಾಗ ಡೀಸೆಲ್ ಆಗೈತೆ ಅಂತೇಳಿ ಹಿಂದಿನಿಂದ ದಬ್ಬಿಕೊಂಬರಾಕತ್ತೀನಿ ನಾನು ಅದನ್ನು. ನೀ ಒಳಗೆ ಹತ್ತಿ ಕುಂತಿ ಅಲ್ಲೇ ಅದ್ರ, ಅದಕ್ಕೆ ಈಗ ರಾತ್ರಿ ನೀವು ಮನೆಗೆ ಹೋಗೋದ್ರಾಗ ಒಂದು ಹಾಕತ್ತೆ, ಒಂದೂವರೆ ಹಾಕತ್ತೆ, ಯಾರು ಕಂಡ್ರು ದೆವ್ವ ಅಂತ ತಿಳ್ಕೊಬೇಡ್ರಪ್ಪ. ಹಾಂ, ದೆವ್ವ ಇಲ್ಲ ಇಲ್ಲ, ನಾವ ದೆವ್ವ ಆಗೋರು ಮುಂದೆ, ಈಗ ಯಾವ ದೆವ್ವ ಇಲ್ಲ. ಜೀವನದಲ್ಲಿ ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಕಟ್ಟೋದಕ್ಕೋಸ್ಕರ, ಬೆಳೆಸೋದಕ್ಕೋಸ್ಕರ ಇಂಥ ಸಾಹಿತ್ಯ ಸಮ್ಮೇಳನಗಳಾಗ್ತಾವೆ. ಸರಿ, ನಿಮ್ಮ ಮಕ್ಕಳನ್ನು ದಯವಿಟ್ಟು ಕನ್ನಡದಲ್ಲಿ ಶಾಲೆಯನ್ನು ಓದಿಸ್ರಿ, ಕನ್ನಡದಲ್ಲಿ ಶಾಲೆ ಓದಲಿ ಮಕ್ಕಳು. ಇಂಗ್ಲೀಷ್ನಾಗ ಒಂದೋ ಎರಡೋ ಶಬ್ದಗಳು ಅದಾವ, ಆದರೆ ಕನ್ನಡದಲ್ಲಿ ಸ್ವಂತ ಶಬ್ದ ಸೃಷ್ಟಿ ಮಾಡ್ಬೋದು. ಬೈಯಾಕೆ ನಿಂತ್ರಿ ಅಂದರೆ ಇಂಗ್ಲೀಷ್ನಾಗ ಮೂರೋ ನಾಲ್ಕೋ ಬೈತೀರಿ, ಸ್ಟುಪಿಡ್, ರಾಸ್ಕೆಲ್, ಇಡಿಯಟ್. ಮುಗಿದ್ ಸ್ಟುಪಿಡ್, ರಾಸ್ಕೆಲ್, ಫೂಲ್, ಮುಗಿದು ಹೋತು. ಅದ ಕನ್ನಡದಾಗ ಬೈಯಾಕೆ ಶುರು ಮಾಡ್ರಿ, ಒಂದು ಕಾದಂಬರಿನ ಬರೀಬೋದು ಅಷ್ಟು ಬೈತೀರಿ, ಹೌದಾ? ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ಕನ್ನಡ ಭಾಷೆಯಲ್ಲಿ ಕಲಿಸ್ರಿ. ಕನ್ನಡ ಎಷ್ಟು ಟ್ವಿಸ್ಟ್ ಐತೆ ಭಾಷಾ ಅಂದ್ರೆ ಏನು. ಈ ಸಭೆಯಲ್ಲಿ ಸುಮಾರು 5,000 ಜನರಿದ್ದಾರೆ, ಏನೂ ಅನ್ಸಂಗಿಲ್ಲ, ಹೌದಾ? ಈ ಸಭೆಯಲ್ಲಿ ಸುಮಾರು 5,000 ಜನರಿದ್ದಾರೆ ನೋಡಿ, ಯಾರಿಗೂ ಏನೂ ಅನ್ನಿಸ್ಲಿಲ್ಲ, ಇದನ್ನ ಸೋಪು ಹಿಂದೆ ಮುಂದೆ ಮಾಡ್ಬೇಕ್ರಿ. ಈ ಸಭೆಯಲ್ಲಿ 5,000 ಜನ ಸುಮಾರಿದ್ದಾರೆ, ಸುಮಾರು 5,000 ಅಂದರು, 5,000 ಸುಮಾರು ಅಂದರೆ ಎಷ್ಟು ವ್ಯತ್ಯಾಸ ಆಕೈತೆ ಸ್ನೇಹಿತರೆ? ಈ ಪೊಲೀಸರು, ವಕೀಲರು ಮತ್ತು ಲಾಯರ್ ಮೂರು ಮಂದಿ ಭಾಳ ಗೆಳೆಯರಿರ್ತಾರೆ. ಒಂದ ಕ್ವಾರ್ಟರ್ಸ್ನಾಗ ಮರಿ ಮಾಡಿದ್ರಿ, ಅವ್ರು ಮಾತಾಡ್ಕೊತ ಕುಂತಿದ್ರು ಸಾಯಂಕಾಲ, ಇಂಥ ಒಂದು ಕಾರ್ಯಕ್ರಮ ಮುಗಿಸಿ ಹೋಗಿ ಪೊಲೀಸ್ ಎದ್ದು ನಿಂತ. ಲೇ ಜನ ನನಗನ್ಸ್ತಾರೆ ಸುಮ್ಮನೆ ಕಟ್ಟಿ ಮ್ಯಾಗ ಕುಂತು ಅನ್ನೋ ಒದ್ದೊಳಗೆ ಆಗ್ತೀನಿ ನಾನು, ಯಾಕಂತ ಕೇಳಿದ್ರೆ ಮತ್ತೆ ಒದಿತೀನಿ. ಅವಾಗ ವಕೀಲ ಎದ್ದು ನಿಂತ, ಏಯ್ ಉತ್ಸಾಹ, ಎಷ್ಟು ದಿವಸ ಇಟ್ಕೊಂತೀವಿ ಸುಮ್ಮನೆ ಒದ್ದೊಳಗೆ ಹಾಕಿ? 3 ದಿವಸ, ಭಾಳ ದಿವಸ, 4 ದಿವಸ, ಆಮೇಲೆ ಕೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡ್ಬೇಕು ನೀ ಅವನ್ನ, ಅಲ್ಲಿ ನಾವು ವಾದ ಮಾಡಿ ಬಿಡಿಸ್ತೀನಿ. ಅಯ್ಯೋ ಹೌದಲೇ ಅಪ್ಪ, ನಾ ಸುಮ್ಮನೆ ಒದ್ದೊಳಗೆ ಹಾಕ್ತೀನಿ, ನೀವು ವಾದ ಮಾಡಿ ಬಿಡಿಸ್ತಿ. ಇವ ವಕೀಲದ ನೋಡು ಉತ್ಸಾಹ, ಇವ್ ಯಾರೂ ಅನ್ಸಂಗಿಲ್ಲ ಅಂದ ವಕೀಲ. ಪೊಲೀಸ್ ಅವ್ರು ಡಾಕ್ಟ್ರು, ಡಾಕ್ಟ್ರು ಕುಂತಿದ್ದ. ಇವ ಡಾಕ್ಟ್ರಿಗೆ ಯಾರು ಅನ್ಸ್ಬೇಕಲ್ಲ, ಡಾಕ್ಟ್ರಿಗೆ ಯಾರು ಅನ್ಸ? ಅವ ಅಂದ, ಲೇ ನೀ ಸುಮ್ಮನೆ ಕಟ್ಟಿ ಮ್ಯಾಗ ಕುಂತವ್ರನ್ನ ಒದ್ದೊಳಗೆ ಹಾಕ್ತಿದ್ದಿ, ಅವ ವಕೀಲ ವಾದ ಮಾಡಿ ಬಿಡಿಸ್ತಾರೆ, ನಾ ಡಾಕ್ಟ್ರು, ನೀವಿಬ್ರು ಸುಮ್ಮ ಸುಮ್ಮನೆ ಹೀಗೆ ಮಾಡಿರಿ, ತಲೆ ಬರಬರಿಲ್ಲ ಅಂತ ನಾ ಸರ್ಟಿಫಿಕೇಟ್ ಕೊಟ್ರೆ ಅವರಿಬ್ಬರು ಹೊರಗೆ ಬರ್ತಾರಲ್ಲ. ಅದಕ್ಕೆ ಯಾವ ಕೆಲಸನೇ ಮಾಡಲಿ ಸ್ನೇಹಿತರೆ, ಅದಕ್ಕೆ ಅದರದೇ ಆದಂಥ ಒಂದು ಗೌರವ ಇರ್ತೈತೆ, ಅವರಿಗೆ ನಾವು ಗೌರವ ಕೊಡಬೇಕು. ರೈತನಿಗೂ ಒಂದು ಗೌರವ ಐತೆ. ಹಾಂ ನೋಡ್ರಿ, ಇವತ್ತು ನಾವು ನೆಮ್ಮದಿಯಿಂದ ಕುಂತೀವಿ ಇಲ್ಲಿ, ಇಂಥ ಅದ್ಭುತವಾದಂಥ ಪೆಂಡಾಲ್ ಹಾಕಿದತ್ತ, ಇದನ್ನು ಕಟ್ಟಿದತ್ತ, ಎಲ್ಲಿ ಅದಾನೆ, ಲೈಟಿಂಗ್ ಎಷ್ಟು ಚಂದ ಮಾಡ್ಯಾನ, ಇವನ್ನ ಎಷ್ಟು ಚಂದ ಹಾಕ್ಯಾನ, ಎಷ್ಟು ಚಂದ ಕಾಣ್ತೈತಿ ಮ್ಯಾಗ ನೋಡಿದ್ರೆ. ಮ್ಯಾಗ ನೋಡಿದ್ವಿ ಅಂದ್ರೆ ನಾವು ಸತ್ತು ಸ್ವರ್ಗದಾಗ ಅದೀವಿ ಏನೋ ಅನ್ಸಂಗ ಐತ್ರಿ, ಮ್ಯಾಗ ಕೆಳಗೆ ನೋಡಿದ್ರೆ ಭೂಮಿ ಮ್ಯಾಗ ಅದೀವಿ ಅನಿಸುತ್ತೆ, ಅಷ್ಟು ಸುಂದರವಾಗಿ ಈ ಪೆಂಡಾಲನ್ನು ಹಾಕ್ಯಾನ. ಎಲ್ಲರ ಕೆಲಸಗಳು ಶ್ರೇಷ್ಠ ಸ್ನೇಹಿತರೆ ತಾಯಿ ಅಂದರೆ. ಅದಕ್ಕೆ ದಯವಿಟ್ಟು, ಇಲ್ಲಿ ಅನೇಕ ಜನ ಡಾಕ್ಟರ್ ಬಂದಿರ್ಬೋದು, ನಾ ಡಾಕ್ಟ್ರ್ ಬಗ್ಗೆ ಭಾಳ ಜೋಕ್ ಮಾಡ್ತಿರ್ತೀನಿ, ತಪ್ಪು ತಿಳಿಬಾರ್ದವ್ರು. ಡಾಕ್ಟ್ರ್ ಎಲ್ಲ ಸೆಣೆ ಇರ್ತಾರೆ, ಹಿಂಗೆ ಪ್ಲಸ್ ಅಂತ ಗುರುತು ಹಾಕಿರ್ತಾರೆ, ಗೊತ್ತೈತಿಲ್ಲ ದವಾಖಾನೆ ಏನಿದೆ, ಯಾರಿಗ್ಯಾರು ಗೊತ್ತೈತೇನೆ, ಹಿಂಗೆ ಹಾಕ್ತಾರೆ, ಏನು ಪ್ಲಸ್ ಏನು
ರೊಕ್ಕ ಕೂಡಿಸ್ರಿ ಅಂತ. ನಾನು ಭಾಳ ಜನ ತಲೆ ಕೆಡಿಸ್ಕೊಂಡ್ರಿ, ಯಾಕ್ರಿ ಪ್ರಾಣೇಶ್ವರ ಹಿಂಗೆ ಪ್ಲಸ್ ಅಂದ್ರೆ ಏನ್ರಿ ಅದು ಕೆಂಪು ಹಾಕಿರ್ತಾರೆ ಯಾಕೆ? ಭಾಳ ತಲೆ ಕೆಡಿಸ್ಕೊಬಾರ್ದಮ್ಮ. ಬಿದ್ದವ ಪೇಷಂಟ್ ನಿಂತವ ಡಾಕ್ಟರ್ ಇಷ್ಟ ಅದ ಗುರು. ಈ ಡಾಕ್ಟ್ರ್ ಎಲ್ಲ ಸೇಣ್ಯರು ಇರ್ತಾರ್ರಿ, ಅವ್ರು ಬರೆದ ಔಷಧ ಚೀಟಾಗಿನ ಔಷಧನ ನಮಗೆ ಅರ್ಥ ಆಗಂಗಿಲ್ಲ. ಯಾರು ಓದಿದ್ರು ಬರ ಮತ್ತೆ ಡಿಗ್ರಿ ಗೋಲ್ಡ್ ಮೆಡಲ್ ತೊಗೊಂಡಿರ್ತಾರೆ ಡಾಕ್ಟರ್ಗಳು. ಹ್ಞೂ, ಒಂದು ಅಕ್ಷರ ಹಿಂಗೆ ಎಂ ಅಂತ ಬರೆದ್ರೆ ಮುಗಿದು ಹೋತು, ಮುಂದೆ ಏನು ಮೆಟಾಸಿಡ್ಡೋ ಮಿಂಡ್ರಿ ಮಗನೋ ಮಂಗ್ಯ ನನ್ನ ಮಗನೋ ಎಂ ಅಂತ ಬರೆದು ಮುಂದೆ ಕಲಾಸ್ ನಮಗೆ ಓದಾಕ ಬರಂಗಿಲ್ಲ. ಅದು ಅದನ್ನು ಕರೆಕ್ಟ್ ಓದೋ ಒಬ್ಬನ ಅದನ್ನು ಗಂಡಸ ಯಾರು ಮೆಡಿಕಲ್ ಶಾಪ್ನವ. ಅವ ಎಲ್ಲಿ ಶಾಲಿ ಕಲ್ತು ಬಂದಾನೋ ಏನೋ ಪುಣ್ಯಾತ್ಮ. ಹಿಂಗ ಒಬ್ಬ ಡಾಕ್ಟ್ರ್ ಪಾಪ ಬರೆದು ಕೊಟ್ಟ ಚೀಟಿ, ಹಿಂದೆ ಮುಂದೆ ಔಷಧ ಬರೆದು ಕೊಟ್ಟ ತೊಗೊಂಡೋದ, ಇಡೀ ಹಾವೇರಿ ಎಲ್ಲ ಅಡ್ಡಾಡ್ದಿನ್ರಿ. ಮೊದಲ ಪೇಜಿನಾಗ ಬರೆದು ಒಂದು ಮೂರು ಗುಳಿಗೆ ಸಿಕ್ಕು. ಸಂಜೆ ಮುಂದೆ ಡಾಕ್ಟ್ರ್ ತಗ ಬಂದ, ಡಾಕ್ಟ್ರ ಈ ಮ್ಯಾಗ ಏನು ಬರೆದಿರಲ್ರಿ ಅವಷ್ಟೇ ಸಿಕ್ಕು, ಹಿಂದಿನ ಸಿಗಲಿಲ್ಲರಪ್ಪ. ಅವ ಹಣೆ ಹಣೆ ಬಿಡ್ಕೊಂಡ ಓದ್ಸೋಳೆ ಮಗನ, ಹಿಂದೆ ಬರೆದು ಗುಳಿಗೆಲ್ಲ ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ದದ. ಅವ ಗುಳಿಗೆ ಬರೆದದ್ದು ಪೆನ್ ಗೀಚಿದ್ದು ಎರಡು ಒಂದ. ಏನು ಡಾಕ್ಟ್ರ ಪೆನ್ ಮೂಡ್ಲಾರ್ದಕ್ಕೆ ಗೀಚಿದ್ರೆ? ಅವ ಎಂತವನ್ರಿ ಮೆಡಿಕಲ್ ಶಾಪ್ನವ, ಹುಬ್ಬಳ್ಳಿಯಿಂದ ತರಿಸಿಕೊಡ್ತೀನಿ ಅಂದ್ ನೋಡ್ರಿ ಅಂದ. ಹೌದಾ? ಅದಕ್ಕೆ ಜೀವನದಾಗ ಯಾವುದನ್ನು ಸೀರಿಯಸ್ ಆಗಿ ತಗೋಬಾರ್ದಪ್ಪ. ಪ್ರತಿಯೊಂದನ್ನು ಹಾಸ್ಯವಾಗಿ ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ಸಂತೋಷ ಉಂಟಾಗ್ತದ, ಆನಂದ ಉಂಟಾಗ್ತದೆ ಅಂತ ಹೇಳ್ತಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.